ಅದಕ್ಕೋಸ್ಕರ ತೆರಿಗೆನ ಜನರುಗಳ ಮೇಲೆ ಹಾಕ್ಬಿಡ್ತೀರಾ? ಇವತ್ತು ಇವ್ರು ಹೇಳಿದ್ರು ಹೋಟೆಲ್ ತಿಂಡಿ ಎಲ್ಲ ಬಸವರಾಜ, ಐ ಡೋಂಟ್ ನೋ ಯಾರು ಕೊಟ್ಟರು ನಿಮಗೆ ಆ ಫಿಗರ್ಸ್ಗಳೆಲ್ಲ. ನಾನು ಹೋಟೆಲ್ ಅವ್ರ ಜೊತೆ ಮಾತಾಡಿದೆ, ಆಮೇಲೆ ನೀವು ಮಾತಾಡಿದ ಮೇಲೆ ನಾನು ಮಾತಾಡಿರ್ಲಿಲ್ಲ. ಅಲ್ಲ ಹೋಗೋಣ, ಇಬ್ರು ಒಟ್ಟಿಗೆ ಹೋಗೋಣ, ದೋಸೆ ತಿನ್ನಕ್ಕೆ ಹೋಗೋಣ. ಅಲ್ಲ ಬಿಲ್ ನಾ ಕೊಡ್ತೀನಿ, ಕೂತ್ಗಳಿ ಇಬ್ರು ಒಟ್ಟಿಗೆ ತಿನ್ನಕ್ಕೆ ಹೋಗೋಣ. ಇಬ್ರು ತಿನ್ನಕ್ಕೆ ಹೋಗೋಣ. ನಾನು ಕೇಳಿದೆ ಈಗ ದೋಸೆ ನಾನೇ ಕೊಡ್ಬೇಕಾಗತ್ತೆ. ಅದು ಬಿಲ್ ₹100 ಒಂದು ದೋಸೆ ಜನಾರ್ದನ್ ಹೋಟ್ಲಲ್ಲಿ. ಇಲ್ಲ ಇಲ್ಲ ಇಲ್ಲ, ಬನ್ನಿ ನಿಮಗೆ ಈಗ ಹೋಗೋಣ. ಇಬ್ರು ಮುಖ್ಯಮಂತ್ರಿ ಬಂದ್ರೆ ಅಂತ ಫ್ರೀ ಕಾಮನ್ ಬಿಲ್ ಹೋಗಿ, ಕಾಮನ್ ಬಿಲ್ ಮುಖ್ಯಮಂತ್ರಿ ಬರ್ತಾರೆ ಅಂತ ಫ್ರೀ ಕೊಡ್ತಾರೆ. ಅಲ್ಲ ಒಂದ್ ನಿಮಿಷ ಅಧ್ಯಕ್ಷರೇ, ಇಬ್ರದ್ದು ಕಿಸೆ ಕಿಸೆ ಕಟ್ಟಿ ಭವನ ಇದೆ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಹೋಟೆಲ್ಗೆ ಕೇಳೋಣ. ವಿದ್ಯಾರ್ಥಿ ಬಿಡಿ, ಇಟ್ಸ್ ಎ ವೆರಿ ಸ್ಮಾಲ್ ಮ್ಯಾಟರ್. ಹೋಟೆಲ್ ತಿಂಡಿ ಇದೆಯಲ್ಲ, ಇಟ್ಸ್ ಎ ವೆರಿ ಸ್ಮಾಲ್ ಮ್ಯಾಟರ್. ವಾಟ್ ಇಸ್ ಈಗ ಕಬ್ಬಿಣ ಸಿಮೆಂಟ್ ಬೆಲೆ ಎಷ್ಟಾಗಿದೆ? ಅದ್ ಹೆಂಗೆ ಕಬ್ಬಿಣ ಬೆಲೆ ಎಷ್ಟಾಗಿದೆ? ದಿನ ಎಣ್ಣೆ ಬೆಲೆ ಎಷ್ಟಾಗಿದೆ? ಅದು ಎಣ್ಣೆ ಬೆಲೆ ಯಾವುದು? ₹70 ಇದ್ದದ್ದು ಅಲ್ಲ ಸ್ವಾಮಿ, ₹70 ಇದ್ದದ್ದು ನೀವು ಇವತ್ತು ₹100 ಆಗಿದೆ. ಅಲ್ಲ ಒಂದೇ ನಿಮಿಷ, ಡಿಫ್ರೆನ್ಸ್ ಅಲ್ಲ ₹30. ಈಗ ಒಂದೇ ನಿಮಿಷ, ಸ್ಟೀಲು ಸಿಮೆಂಟು ರಾ ಮಟೀರಿಯಲ್ಲು ಬೇರೆ ಬೇರೆ ಕಾರಣಕ್ಕಾಗುತ್ತೆ. ಒಂದೇ ಕಾರಣಕ್ಕಾಗಲ್ಲ, ಬಹಳ ಕೊಟ್ಟಿದ್ದೀರಿ. ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಅದ್ರ ಮೇಲೂ ಆಗುತ್ತೆ. ಸಿಮೆಂಟ್ ಮೈನ್ಸು ಅದು ಕನ್ಸಂಪ್ಷನ್ನು ಡಿಮ್ಯಾಂಡು ಅದ್ರ ಮೇಲೂ ಆಗುತ್ತೆ. ಕೇವಲ ಪೆಟ್ರೋಲ್ ಡೀಸೆಲ್ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಮೇಲೆ ಎಷ್ಟು ಅಂತ ನಾನು ಆಗಲೇ ಹೇಳಿದ್ದೇನೆ. 2.5% ಪೆಟ್ರೋಲ್ ಮೇಲೆ 3.41% ಡೀಸೆಲ್ ಇನ್ಫ್ಲೇಷನ್ ಮೇಲೆ ಆಗುತ್ತೆ. ಎಲ್ಲದಕ್ಕೂ ಉತ್ತರ ಕೊಟ್ಟಿದೆ ನಾನು. ಹಿಂದೆ ಪರ್ಸೆಂಟೇಜ್ ಮೇಲೆ ಹೇಳ್ತಾರೆ, ₹1 ಇದ್ದದ್ದು ₹2 ಆಗೋಯ್ತು ಅಂತ ಇಟ್ಕೋಣ. 100% ಜಾಸ್ತಿ ಆಗೋಯ್ತು. ಹಿಂದೆ ₹1 ಇದ್ದದ್ದು ₹2 ಮಾಡ್ಬಿಟ್ಟು